ಹಾಯ್ ನಮಸ್ಕಾರ. ಇವತ್ತೊಂದು ಗ್ಯಾಜೆಟ್ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ, ಕಾಣ್ತಾ ಇದ್ದೀನಿ ನಿಮಗೆ ಮೀಮು ಮಸಾಜರ್ ನೋಡೋಣ. ಅದು ಈ ಆ ಪ್ರಾಡಕ್ಟ್ ಏನಿದೆ ರೇಟು, ಈ ರೇಟ್ಗೆ ಇದು ಓಕೆನಾ ಇಲ್ವಾ ಅನ್ನೋದನ್ನು ಈ ವಿಡಿಯೋಲಿ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ವಿಡಿಯೋ ಶುರು ಮಾಡೋಣ. ನಮಗೆ ಮೊದಲಿಗೆ ಬಾಕ್ಸ್ ನೋಡೋಕ್ಕೆ ಈ ರೀತಿ ಸಿಗ್ತಾ ಇದೆ. ಎಲೆಕ್ಟ್ರಿಕ್ ಮಸಾಜರ್ ಮಾಡಲ್ ಸಮಥಿಂಗ್ XY3199 ಅಂತ ಹೇಳಿದೆ ಬಾಕ್ಸ್. ನಮಗೆ ನೋಡೋಕ್ಕೆ ಈ ರೀತಿ ಸಿಗ್ತಾ ಇದೆ. ಮತ್ತು ಇದರ ಒಂದು ಈ ಬಾಕ್ಸ್ನ ಪಕ್ಕದಲ್ಲಿ ನಮಗೆ ಈ ಸೈಡಲ್ಲಿ ನೋಡೋಕ್ಕೆ ಈ ರೀತಿ ಸಿಗ್ತಾ ಇದೆ. 3AA ಬ್ಯಾಟ್ರೀಸ್ನ ಯೂಸ್ ಮಾಡಬೇಕಾಗತ್ತೆ. ಮತ್ತು ಕಲರ್ ಬಂದು ಲೈಟ್ ಕಲರ್ಫುಲ್ ಲೈಟ್ ಸಾಫ್ಟ್ ಟಚ್ ಮಸಾಜ್ ಶೀಟ್ಸ್ ಅಂತ ಇದೆ. ಮತ್ತು ಇಲ್ಲಿ ಕಾಣ್ತಾ ಇದೆ ನೋಡಿ ನಿಮಗೆ ಮೇಡ್ ಇನ್ ಚೈನಾ ಅಂತೇಳಿ. ಮತ್ತು ಎಲ್ರಿಗೆ ಇದು ಇನ್ಸ್ಟ್ರಕ್ಷನ್ಸ್ ಯಾವ ರೀತಿ ಯೂಸ್ ಮಾಡೋದು ಅಂತೇಳಿ, ಓಕೆನಾ. ಮತ್ತು ಇದು ಕೆಲವು ಒಂದು ಇನ್ಸ್ಟ್ರಕ್ಷನ್ ಏನೋ ಕೊಟ್ಟಿದ್ದಾರೆ ಅವರು. ಅದು ಬಿಟ್ಟು ನಮಗೆ ಬಾಕ್ಸ್ನ ಕೆಳಗೆ ನಮಗೆ ಏನೆಲ್ಲ ಸಿಗುತ್ತೆ ಇದರಲ್ಲಿ, ಮತ್ತು ಇದರ ಪವರ್ ಯೂಸೇಜ್ ಏನಿದೆ ಪವರ್ ಅಂತೇಳಿ ಇಲ್ಲಿ ನಮ್ಗೆ ಕೊಟ್ಟಿದ್ದಾರೆ. ಇಲ್ಲಿ ಎಲ್ಲೇ ಅವರು ಒಂದು ಪ್ರೈಸ್ನ ಅವರು ಸ್ಪೆಸಿಫೈ ಮಾಡಿಲ್ಲ. ಆ್ಯಕ್ಚುಯಲ್ ಪ್ರೈಸ್ ಬಂದು ಇದರ ಒಂದು ಅಂತ ಹೇಳಿದ್ರೆ ನಾನು ತೊಗೊಳಕ್ಕೆ ಪ್ರೈಸ್ ಹೇಳ್ತಾ ಇದ್ದೀನಿ. ನಾನು ತೊಗೊಂಡಿದ್ದೆ ಆ್ಯಕ್ಚುಲಾಗಿ ಇದರ ಪ್ರೈಸ್ ಬಂದು 280 ರುಪೀಸು. ಈಗ ನೋಡಿದ್ರೆ ನಿಮಗೆ 350-300 ಹತ್ರ ಸಿಗ್ಬೋದು ಅಂತ ಅನ್ಕೊತೀನಿ. 20 ರೂಪಾಯಿ ಇಲ್ಲ 50 ರೂಪಾಯಿ ಜಾಸ್ತಿ ಮಾಡಿದ್ರೆ ಅಷ್ಟೇ. ಬನ್ನಿ ನೋಡೋ ಬಾಕ್ಸ್ನ ಓಪನ್ ಮಾಡಿದ್ರೆ ನಮಗೆ ಈ ರೀತಿ ಸಿಗ್ತಾ ಇದೆ. ಇದು ಬಿಟ್ಟರೆ ನಮಗೆ ಇನ್ನೇನು ಇದರಲ್ಲಿ ಇಲ್ಲ. ತುಂಬ ಮಸಲ್ ಪೈನ್ ಬಾಡಿ ಪೇಯ್ನ್ಸ್ ಎಲ್ಲ ಇರುತ್ತಲ್ಲ ಆ ಥರ ಏನವರಿಗೆ ಸ್ವಲ್ಪ ರಿಲೀಫ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ನಾನು. ಹಂಗಾಗಿ ಪರ್ಚೇಸ್ ಮಾಡಿದ್ದೀನಿ. ನೋಡ್ತಾ ಇದ್ದೀರಾ ಪ್ರಾಡಕ್ಟ್ ನಮ್ಗೆ ನೋಡೋಕ್ಕೆ ಈ ರೀತಿ ಸಿಗ್ತಾ ಇದೆ. ಇದರ ಒಂದು ಕೇಬಲ್ ಪವರ್ ಕೇಬಲ್ ಒಂದು ಕಡೆ ಟೈಪ್ ಎ ಟು ಪವರ್ ಕೇಬಲ್ ನೋಡಿ ನಮಗೆ ನಾವು ನೋಡೋಕ್ಕೆ ಈ ರೀತಿ ಸಿಗ್ತಾ ಇದೆ. ಸ್ವಲ್ಪ ದೊಡ್ಡದಾಗೇ ಇದೆ ಆ್ಯಕ್ಚುಲಾಗಿರಬೇಕು. ಮತ್ತು ನಮಗೆ ನೋಡೋಕ್ಕೆ ಇದು ಈ ರೀತಿ ಸಿಗ್ತಾ ಇದೆ ಪ್ರಾಡಕ್ಟ್. ಅದು ಇದು ಎಲ್ಲಿ ಸ್ವಿಚಸ್ ಎಲ್ಲಿ ನಮಗೆ ನೋಡೋಕ್ಕೆ ಸಿಗ್ತಾ ಇಲ್ಲ. ಹಂಗಾಗಿ ಮೋಸ್ಟ್ಲಿ ಇದು ಹಿಂಗೆ ಪ್ರೆಸ್ ಮಾಡಿದ್ರೇ ಸ್ವಿಚ್ ಥರ ವರ್ಕ್ ಆಗುವ ರೀತಿ ಅಂತ ಅಂದ್ಕೊಂಡಿದ್ದೀನಿ ನಾನು. ಮತ್ತು ನಮಗೆ ಇದರಲ್ಲಿ ನೋಡೋಣ, ಇದನ್ನು ಕನೆಕ್ಟ್ ಮಾಡೋಣ. ಇದರ ಬಿಲ್ಡ್ ಕ್ವಾಲಿಟಿ ಒಂದು ಹೇಳಬೇಕು ಅಂತ ಹೇಳಿದ್ರೆ ತುಂಬ ಪ್ರೀಮಿಯಮ್ ಕ್ವಾಲಿಟಿಯಲ್ಲಂತೂ ಏನೂ ಇಲ್ಲ. ನಿಮಗೆ ನಾನು ಆಗಲೇ ಹೇಳೋದ್ನಲ್ಲ ಮೇಡ್ ಇನ್ ಚೈನಾ ಅಂತೇಳಿ, ಹಾಗಾಗಿ ಇದು ಪ್ಲಾಸ್ಟಿಕ್ ನಿಮಗೆ ಗೊತ್ತಾಗುತ್ತೆ ಚೈನಾ ಮೇಡಿನ ಯಾವ ರೀತಿ ಇರುತ್ತೆ. ಈ ಒಂದು ಪ್ರೈಸ್ ರೇಂಜ್ಗೆ ಇದು ಓಕೆ ಅಂತಲೇ ಹೇಳ್ಬೋದು. ಬನ್ನಿ ನಾವು ಕನೆಕ್ಟ್ ಮಾಡೋಣ. ಇದು ತುಂಬ ಏಜ್ ಆಗಿರೋರಿಗೆ ಸ್ವಲ್ಪ ಬಾಡಿ ಪೇಯ್ನ್ಸ್ ಆಗಲಿ, ಸೊಂಟ ನೋವಾಗಲಿ, ಈ ಒಂಥರ ಮಂಡಿ ನೋವಾಗಲಿ, ಮಸಲ್ಸ್ ಪೇಯ್ನ್ ಎಲ್ಲ ಬರ್ತಾ ಇರುತ್ತಲ್ಲ ಆ ರೀತಿ ಇರೋರಿಗೆ ತುಂಬಾ ಯೂಸ್ಫುಲ್ಲಿ ಗ್ಯಾಜೆಟ್ ಅಂತ ಅಂದ್ಕೊಂಡಿದ್ದೀನಿ. ಪವರ್ ಸಾಕೆಟ್ USB ಎಲ್ಲೇ ಸ್ವಿಚ್ ಕಾಣ್ತಾ ಇಲ್ಲ, ಸೌಂಡ್ ಕೇಳ್ತಾ ಇದೆ ನಿಮಗೆ. ಜಸ್ಟ್ ನೋಡಿ ಈ ರೀತಿ ಪರವಾಗಿಲ್ಲ ವರ್ಕ್ ಮಾಡ್ತಾ ಇದೆ. ನಿಜವಾಗ್ಲೂ ಚೆನ್ನಾಗಿದೆ. ಒಂಥರ ವೈಬ್ರೇಟ್ ಯಾವುದೋ ಒಂದು ಮೋಟರನ್ನು ಫಿಕ್ಸ್ ಮಾಡಿರ್ತಾರೆ ಒಳಗೆ, ಹಾಗಾಗಿ ಇದು ವೈಬ್ರೇಟ್ ಆಗ್ತಾ ಇದ್ದರೆ ನಿಮಗೆ ಎಲ್ಲೇ ಒಂದು ಪೇಯ್ನ್ ಇದ್ರೂ ಅಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಏನಿದೆ ಅದು ಸ್ವಲ್ಪ ಚೆನ್ನಾಗಾಗೋ ಚಾನ್ಸಸ್ ಇದೆ. ಹಂಗಾಗಿ ಸ್ವಲ್ಪ ಪೇಯ್ನ್ ಏನಾದರೂ ರಿಲೀಫ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇಲ್ಲ ಇದು ಒಂಥರ ನೋಡಿ ಯೂಸ್ ಮಾಡ್ತಾ ಇದ್ದೀನಲ್ವಾ ನೋಡಿ, ಜಸ್ಟ್ ಇದು ಹಿಂಗೆ ಪ್ರೆಸ್ ಮಾಡಿದ್ರೆ ಸಾಕು ನೋಡಿ. ನೀವು ಯಾವುದೇ ಒಂದು ಆ್ಯಂಗಲಲ್ಲಿ ನೋಡಿ, 4 ಕಡೆ ಆ್ಯಂಗಲಲ್ಲಿ ಪ್ರೆಸ್ ಮಾಡಿದ್ರೂ ಅದು ಸೌಂಡ್ ಬರ್ತಾ ಇದೆ ನೋಡಿ, ಅದು ವರ್ಕ್ ಆಗ್ತಾ ಇದೆ. ನಿಜವಾಗ್ಲೂ ಈ ರೇಂಜ್ಗೆ ಈ ಪ್ರೈಸ್ ರೇಂಜ್ಗೆ ನಿಜವಾಗ್ಲೂ ಒಂದು ಬಾಡಿ ರಿಲೀಫ್ ಎಲ್ಲಾದರೂ ಟ್ರಾವೆಲಿಂಗ್ ಗೀಲಿಂಗಲ್ಲೂ ನಾವು ಆರಾಮ್ಸೆ ಇದನ್ನು ತೊಗೊಂಡೋಗ್ಬೋದು. ಒಂದು ಪವರ್ ಬ್ಯಾಂಕು ಅಥವಾ ಕಾರ್ ಚಾರ್ಜರ್ ಯಾವುದೇ ಒಂದು USB ಸಾಕೆಟ್ ಇರುವಂಥ ಒಂದು ಪವರ್ ಬ್ಯಾಂಕ್ ಅಥವಾ ಕಾರ್ ಚಾರ್ಜರಲ್ಲಿ ಯೂಸ್ ಮಾಡ್ಕೊಂಡು ಕೂಡ ನಾವು ರಿಲೀಫ್ ಮಾಡ್ಕೋಬೋದು, ಬಾಡಿ ಪೇಯ್ನ ರಿಲೀಫ್ ಮಾಡ್ಕೋಬೋದು. ಆ್ಯಕ್ಚುಲಾಗಿ ಏನು ಇಲ್ಲ ಅಂತೇಳಿದ್ರು ನಾವು ನಾರ್ಮಲ್ ಚಾರ್ಜರಲ್ಲಿ ಕೂಡ USBನ ಪ್ಲಗ್ ಮಾಡಿ ನಾವು ಇದನ್ನು ಯೂಸ್ ಮಾಡ್ಕೋಬೋದು. ತುಂಬ ಒಳ್ಳೆ ಗ್ಯಾಜೆಟ್ ಅಂತಲೇ ಅಂದ್ಕೊತೀನಿ ನಾನು. ನಿಮ್ಗೆ ಏನು ಅನಿಸ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಹೊಸಬರಾಗಿದ್ದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬ ಹಲವಾರು ವೀಡಿಯೋಸನ್ನು ನಿಮ್ಮ ಮುಂದೆ ತರ್ತೀನಿ. ಸಿಗೋಣ ಮುಂದಿಡಿವಲ್ಲಿ, ಅಲ್ಲಿವರೆಗೂ ಬಾಯ್.